ನಮಸ್ತೆ ವಾಸ್ತವಿ ಸಾಹಿತ್ಯ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ಸಣ್ಣ ಕಥೆಗಳು ಮಾಸ್ತಿ ಅವರದು ಓದ್ತಾ ಇರುವ ನೂರ ಎಪ್ಪತ್ತ ಏಳನೇ ಸರಣಿ ಕಾರ್ಯಕ್ರಮ ಓದ್ತಾ ಇರುವ ಕತೆ ಇಂದಿರೆಯೋ ಅಲ್ಲವೋ ಇಂದಿರೆಯೋ ಅಲ್ಲವು ನಾರಾಯಣ ಮೂರ್ತಿಗೆ ಸಂಸಾರದಲ್ಲಿ ಸುಖವಿರಲಿಲ್ಲ ಮನೆಯ ಹೊರಗೂ ಸುಖವಿಲ್ಲ ಮನೆಯ ಒಳಗೂ ಸುಖವಿಲ್ಲ ಮನಸ್ಸಿನಲ್ಲಿ ಸುಖವಿಲ್ಲ ಈಚೆಗಂತೂ ಬಹು ಕಾರಣಗಳಿಂದ ಸರ್ವದಾ ವ್ಯಥೆ ಅವನು ಆ ದಿನ ಕಚೇರಿಯಿಂದ ಬಂದನು ಎಲೆಯಲ್ಲಿ ಹಾಕಿದ ಒಂದಷ್ಟನ್ನು ಊಟ ಮಾಡಿ ಮಲಗುವ ಮನೆಯಲ್ಲಿ ಹೋಗಿ ಕುಳಿತನು ಹೆಂಡತಿ ಇನ್ನೂ ಒಳಗೆ ಕೆಲಸ ಮಾಡುತ್ತಿದ್ದಳು ಅಯ್ಯೋ ಪಾಪ ಮನೆ ಕೆಲಸವನ್ನೆಲ್ಲ ಅವಳೇ ಮಾಡಬೇಕು ಸಹಾಯಕ್ಕೆ ಯಾರೂ ಇಲ್ಲ ಅವಳಿಗೆ ತಾನೇ ಏನು ಸುಖ ಎಂದುಕೊಂಡನು ಹಿಂದಿರೆಯೋ ಅವಳು ಎಲ್ಲಾ ಕೆಲಸವನ್ನು ಮಾಡಬೇಕಾಗಿತ್ತು ಆದರೂ ನಸುನಗುತ್ತಾ ಇದ್ದಳು ಆದರೆ ಅವಳು ಇಷ್ಟು ಮಕ್ಕಳನ್ನು ಕಟ್ಟಿಕೊಂಡು ಅಳಬೇಕಾಗಿರಲಿಲ್ಲ ಮಕ್ಕಳು ಅಯ್ಯೋ ಮಕ್ಕಳೇ ಇಲ್ಲದವರು ಮಕ್ಕಳಾಗಬೇಕು ಎನ್ನುವರು ತನಗೆ ಮಕ್ಕಳಾಗಿ ಸುಖ ಬರಲಿಲ್ಲ ಅಯ್ಯೋ ಆ ಶೆಡ್ನಲ್ಲಿ ಮೊನ್ನೆಯ ದಿನ ತೆಗೆದುಕೊಂಡು ಹೋಗಿ ಹಾಕಿದ ಹುಡುಗ ಆ ಹಾತಿಗೆಯಲ್ಲಿ ಮಲಗಿದ್ದ ಮಕ್ಕಳಂತೆ ತನ್ನ ಮಗುವೇ ಅಲ್ಲವೇ ಆದರೂ ರಾತ್ ಸಾವಿತ್ರಿ ಆ ಪ್ರಾಣವನ್ನು ಈ ಪ್ರಾಣಗಳಂತೆ ಎಣಿಸಲಿಲ್ಲವಲ್ಲ ಇಂದಿರಾ ಹೀಗೆ ಮಾಡುತ್ತಿದ್ದಳೆ ಬಲ್ಲವರಾರು ಹೀಗೆ ಯೋಚನೆ ಮಾಡುತ್ತಾ ಕುಳಿತಿದ್ದಾಗ ನಾರಾಯಣ ಮೂರ್ತಿಗೆ ಅರ್ಧ ನಿದ್ರೆ ಬಂದಿತ್ತು ನೊಂದ ಮನಸ್ಸು ಸೋತ ದೇಹ ಎರಡಕ್ಕೂ ವಿಶ್ರಾಂತಿ ಬೇಕಿತ್ತು ಹಾಗೆಯೇ ಕುರ್ಚಿಯ ಮೇಲೆ ಕುಳಿತಿದ್ದರೆ ಅಲ್ಲಿಗೆ ಇಂದಿರೆ ಬಂದಳು ಇಂದಿರೆ ಹೇಗಿದ್ದಳು ಎನ್ನುವುದನ್ನು ವರ್ಣಿಸದಿದ್ದರೆ ಇಂದಿರೆ ಬಂದಳು ಎಂಬ ಮಾತನ್ನು ಕೇಳಿ ನಿಮಗೆ ಆ ಬರವಿನ ಸಂಪೂರ್ಣವಾದ ಅರ್ಥ ತಿಳಿಯಲಾರದು ಇಂದಿರೆ ಬಹಳ ಚೆಲುವೆ ಸ್ವಲ್ಪ ಉದ್ದವಾದ ಮುಖ ಹಾಲುಕಿನಂತೆ ಮಿದುವಾದ ಬಿಳುಪಿನ ಸೊ ಸೊಬಗು ಹಣೆಯನ್ನು ತುಂಬಿತ್ತು ಸೊಬಗು ಅಲ್ಲಿಂದ ಉಬ್ಬುಗಳ ನಡುವೆ ಹರಿದು ಕಣ್ಣುಗಳನ್ನು ಸೇರಿ ಅಲ್ಲಿ ಮಲ್ಲಿಗೆಯಾಗಿರುವುದು ಎಳಸಾದ ಮಲ್ಲಿಗೆ ಅದರ ನಡುವೆ ಒಂದು ಕರಿಯ ತುಂಬಿ ಸಿಕ್ಕಿಕೊಂಡು ಅಲ್ಲಿಂದ ಬರಲಾರದೆ ಬಹು ಚಪಲದಿಂದ ಚಲಿಸುತ್ತಿರುವುದು ಆ ತುಂಬಿಗೆ ಬಿಡುತ್ತೇನೆ ಬಿಡುವುದಿಲ್ಲ ಎಂದು ಆಸೆ ತೋರಿಸುತ್ತಾ ಎರಡು ಸೊಕಸಾದ ಕಣ್ಣವೆಗಳು ಮೂಗು ಮೂಗು ಸಣ್ಣದಾಗಿ ನೀಳವಾಗಿತ್ತು ಮುದ್ದಾದ ಮೂಗು ಮುದ್ದಾದ ಬಾಯಿ ಸಣ್ಣಗೆ ಸ್ವಲ್ಪ ತೆರೆದ ಗುಲಾಬಿ ಹೂವಿನಂತಿತ್ತು ಮುದ್ದಾದ ಗಲ್ಲ ಬಾಯಲ್ಲಿ ಹಲ್ಲು ಸಾಲಿಟ್ಟ ಸಣ್ಣಕ್ಕಿಯಂತೆ ಇದ್ದವು ಸ್ವಲ್ಪ ಅರಶಿನ ಹಚ್ಚಿದ ಕೆನ್ನೆ ಹಣೆಯಲ್ಲಿ ಹುಬ್ಬುಗಳ ನಡುವೆ ಸ್ವಲ್ಪ ಮೇಲೆ ಒಂದು ಸಣ್ಣ ಕುಂಕುಮದ ಬೊಟ್ಟು ಏನನ್ನು ಕುರಿತು ಎಲ್ಲಿ ನಿನ್ನ ಬುದ್ಧಿಯನ್ನು ನೋಡೋಣ ಇಲ್ಲಿಗೆ ಸರಿಯಾಗಿ ಮುತ್ತಿಡು ಎಂದು ಹೇಳುವಂತಿರುವುದು ಮೊತ್ತದಲ್ಲಿ ಬಹು ಮುದ್ದಾದ ಮುಖ ನೋಡುವುದಕ್ಕೆ ಎತ್ತರವಾದ ಹೆಂಗಸಲ್ಲ ಸಾಮಾನ್ಯವಾಗಿದ್ದಳು ಅದಕ್ಕೆ ತಕ್ಕ ಗಾತ್ರ ಯಾರಿಗಾದರೂ ಅತಿ ಸುಂದರಿ ಎಂದು ತೋರುವಳು ಅವಳನ್ನು ನೋಡಿದರೆ ಬಹಳ ಸಂತೋಷ ಉಂಟಾಗುವುದು ಸಂತೋಷ ಉಂಟಾಗುವುದಲ್ಲದೆ ಏನು ಕೋಪವಿದ್ದರೂ ಮಾಯವಾಗುವುದು ನಮ್ಮ ಕೋಪ ಅಸಮಾಧಾನಗಳನ್ನು ಹೋಗಲಾಡಿಸುವವರು ಬಂದರೆ ನಮಗೆ ಆಗುವುದಿಲ್ಲ ಅವು ನಮ್ಮವೂ ಅಲ್ಲವೇ ಇಂದಿರೇ ಬಂದುದನ್ನು ನೋಡಿ ನಾರಾಯಣ ಮೂರ್ತಿ ಸುಮ್ಮನೆ ಇದ್ದನು ಇಂದಿರಾ ಹತ್ತಿರ ಬಂದಳು ಬಂದು ಸುಮ್ಮನಿದ್ದವನನ್ನು ನೋಡಿ ಇದೇನು ಇಷ್ಟು ಬೇಗನಿದ್ದೆಯೇ ಎಂದು ಕೇಳುತ್ತಾ ಅವನ ಗಲ್ಲವನ್ನು ಎರಡು ಕೈಗಳಿಂದ ಹಿಡಿದು ನಗುತ್ತಾ ಅವನ ಮುಖವನ್ನು ನೋಡಿದಳು ಮಾತನಾಡುವುದಿಲ್ಲವೇ ಹಾಗಾದರೆ ಇದಕ್ಕೆ ಇದೇ ಔಷಧಿ ಎಂದು ಅವನ ತೊಡೆಯ ಮೇಲೆ ಕುಳಿತುಕೊಂಡಳು ಪ್ರೇಮ ವಾದದಲ್ಲಿ ಅಸಾಧಾರಣ ಪಾಂಡಿತ್ಯವನ್ನು ಪಡೆದಿದೆ ತಾಮ್ರಕ್ಕೂ ಚಿನ್ನಕ್ಕೂ ಇರುವ ವ್ಯತ್ಯಾಸ ಹೆಚ್ಚೆ ಪ್ರಸನ್ನತೆಗೂ ಅಪ್ರಸನ್ನತೆಗೂ ಇರುವ ವ್ಯತ್ಯಾಸ ಹೆಚ್ಚೆ ವಾದ ತಾಮ್ರವನ್ನು ಚಿನ್ನವನ್ನಾಗಿ ಮಾಡಲಾರದು ಪ್ರೇಮ ಅಪ್ರಸನ್ನರನ್ನು ಪ್ರಸನ್ನರಾಗಿಯೂ ಅವಿಶ್ವಾಸಿಗಳನ್ನು ವಿಶ್ವಾಸಿಯಾಗಿಯೂ ಅಸುಖಿಗಳನ್ನು ಸುಖಿಯನ್ನಾಗಿಯೂ ಮಾಡಬಲ್ಲದು ನಕ್ಷತ್ರದಂತಹ ಆ ಲಲನೆ ಬಂದು ತೊಡೆಯ ಮೇಲೆ ಕುಳಿತಾಗ ನಾರಾಯಣ ಮೂರ್ತಿಯ ಮನಸ್ಸು ಚಂದ್ರನಂತೆ ಶಾಂತವಾಯಿತು ಅವನ ಕೋಪ ಹೋಯಿತು ಅವನ ಅಸಮಾಧಾನ ಹೋಯಿತು ಅವನ ಅಸುಖ ಹೋಯಿತು ನಾರಾಯಣ ಮೂರ್ತಿ ಶಾಂತನಾಗಿ ಇಂದಿರೆಯನ್ನು ಅಪ್ಪಿಕೊಂಡು ಇಂದಿರಾ ಎಂದನು ಹೋಗಿ ನಾನು ಮಾತನಾಡಿಸಿದಾಗ ನೀವು ಮಾತನಾಡಲಿಲ್ಲ ಈಗ ನೀವು ಮಾತನಾಡಿಸಿದರೆ ನಾನೂ ಮಾತನಾಡುವುದಿಲ್ಲ ಇಂದಿರಾ ಇಂದಿರಾ ಎಂದು ಇಪ್ಪತ್ತು ಸಲ ಕೂಗಿ ನಾನು ಬಾಯಿ ತೆರೆದರೆ ಸರಿ ಇಂದಿರಾ ನಾನು ಬಾಯಿ ತೆರೆಯುವುದಿಲ್ಲವೆಂದು ಹೇಳಿದೆನಲ್ಲ ಬಾಯಿ ತೆರೆಯದೆಯೇ ಇಷ್ಟು ಮಾತೇನೆ ನಿನ್ನದು ನೀವು ನನ್ನ ಹೆಸರನ್ನು ಇನ್ನೊಂದು ಸಲ ಹೇಳಲಿ ಎನ್ನುವುದಕ್ಕೋಸ್ಕರ ನಾನು ಹಾಗೆ ಹೇಳಿದೆ ಅದೇನು ಹಾಗೆ ನೀವು ನನ್ನ ಹೆಸರನ್ನು ಹಿಡಿದು ಕೂಗಿದರೆ ನನಗೆ ಬಹಳ ಆನಂದವಾಗುತ್ತದೆ ನಿಜವಾಗಿಯೂ ನಿಜ ಬೇರೆ ಸುಳ್ಳು ಬೇರೆಗೆ ಇದರಲ್ಲಿ ಹಾಗಾದರೆ ಸುಳ್ಳು ಎಂದೇ ಇಟ್ಟುಕೊಳ್ಳೋಣ ಇಂದಿರೇ ತಲೆಯನ್ನು ನಾರಾಯಣ ಮೂರ್ತಿಯ ಭುಜದ ಮೇಲೆ ಒರಗಿಸಿ ಇಟ್ಟುಕೊಂಡಿದ್ದಳು ನಾರಾಯಣ ಮೂರ್ತಿಗೆ ಅವಳ ಉಸಿರು ತನ್ನ ಕೆನ್ನೆಯ ಮೇಲೆ ಬರುತ್ತಾ ಹೋಗುತ್ತಾ ಇರುವ ಹಾಗೆ ಅನುಭವ ಪ್ರೇಯಸಿಯ ತಲೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅವಳ ಮುಖವನ್ನು ನೋಡಿದನು ಮುದ್ದಾದ ಮುಖ ಮುದ್ದಾದ ಬಾಯಿ ಆ ಕಣ್ಣುಗಳಲ್ಲಿ ಅಮಿತವಾದ ಪ್ರೇಮ ಎಣಗಿಲ್ಲದ ಸ್ನೇಹ ಅವನು ಪುನಃ ಅವಳನ್ನು ಅಪ್ಪಿಕೊಂಡನು ನಾನು ಇಂದಿರಾ ಎಂದು ಕರೆದರೆ ನಿನಗೆ ಅಷ್ಟು ಸಂತೋಷವಾಗುವುದಕ್ಕೆ ಕಾರಣವೇನು ಕಾರಣ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಉಂಟೆ ನಿಜವಾಗಿ ಹೇಳು ಹೇಳಿಕೊಟ್ಟರೆ ಹೇಳುವುದಕ್ಕೆ ನಿನ್ನಂತಹ ನೀವು ಹೇಳಿಕೊಡಿ ನಾನು ಹೇಳುತ್ತೇನೆ ಹೇಳಿಕೊಟ್ಟರೆ ಹೇಳುವುದಕ್ಕೆ ನಿನ್ನಂತಹ ಚತುರೆ ಬೇಕೇ ಅಂತೂ ನಾನು ಚತುರೆ ಅಲ್ಲವೇ ನೀನು ವೀಣೆ ನುಡಿಸಿದರೆ ಚೆನ್ನಾಗಿರುತ್ತದೆಯೇ ನಾನು ವೀಣೆ ನುಡಿಸಿದರೆ ಚೆನ್ನಾಗಿರುತ್ತದೆಯೇ ನುಡಿಸಿದ್ದನ್ನು ಕೇಳಿ ಬಹಳ ದಿನವಾಯಿತು ಬಹು ಚೆನ್ನಾಗಿರುತ್ತದೆ ಏಕೆ ನಿಮ್ ಧ್ವನಿ ಹೊರಡುವುದರಿಂದ ಅದು ಯಾತರಿಂದ ಹೊರಡುತ್ತದೆ ವೀಣೆಯಿಂದ ವೀಣೆಯಿಂದ ನನ್ನಿಂದ ನೀವು ಇಂದಿರಾ ಎಂದರೆ ನನ್ನ ಮನಸ್ಸಿನಲ್ಲಿ ಒಂದು ವೀಣೆಯನ್ನು ನುಡಿಸಿದ ನುಡಿಸಿದ ಹಾಗಾಗಿ ಅದು ಒಂದು ಸೊಗಸಾದ ಹಾಡನ್ನು ನನಗೆ ಮಾತ್ರ ಕೇಳುವಂತೆ ಹಾಡುತ್ತದೆ ಅದರಿಂದ ನನಗೆ ಸಂತೋಷ ನಾರಾಯಣ ಮೂರ್ತಿ ಸುಮ್ಮನಿದ್ದನು ಇಂದಿರೆಯು ಸುಮ್ಮನಿದ್ದಳು ಪ್ರಣಯಿಗಳಿಗೆ ಸಾಮೀಪ್ಯದಲ್ಲಿ ಮಾತಿದ್ದರೆ ಎಷ್ಟು ಸುಖವೋ ಮಾತಿಲ್ಲದಿದ್ದರೂ ಅಷ್ಟೇ ಸುಖವುಂಟು ಸ್ವಲ್ಪ ಹೊತ್ತು ಬಿಟ್ಟುಕೊಂಡು ನಾರಾಯಣ ಮೂರ್ತಿ ಇಂದಿರಾ ಎಂದನು ಏನು ನಿನಗೆ ನಾನು ಎಂದರೆ ಅದೆಷ್ಟು ಪ್ರೀತಿಯೇ ತನ್ನ ಹೆಂಡತಿ ತನ್ನಲ್ಲಿ ಬಹು ವಿಶ್ವಾಸವಿದೆ ಎಂದು ಹೇಳಲಿ ಎಂದು ನಾರಾಯಣ ಮೂರ್ತಿಗೆ ಆಸೆ ಪತಿಗೆ ಇಲ್ಲ ನನಗೆ ನೀವು ಎಂದರೆ ಪ್ರೀತಿ ಅಲ್ಲ ಅಲ್ಲವೇ ಅದೇಕೆ ನಾರಾಯಣ ಮೂರ್ತಿಗೆ ಆಗಲೇ ಸ್ವಲ್ಪ ಸಮಾಧಾನ ತಾನು ಅಪೇಕ್ಷಿಸಿದ ಉತ್ತರ ಇಂದಿರೇ ಹೇಳಲಿಲ್ಲವಲ್ಲಾ ಎಂದು ನನಗೆ ನೀವು ಎಂದರೆ ಪ್ರೀತಿ ಅಲ್ಲ ನನಗೆ ನೀವು ಎಂದರೆ ಬಹು ಹುಚ್ಚು ಎಂದು ಹೇಳಿ ಇಂದಿರೆ ನಗುತ್ತಾ ನಾರಾಯಣ ಮೂರ್ತಿಯ ಕೆನ್ನೆಗೆ ಕೆನ್ನೆ ಇಟ್ಟಳು ನಾರಾಯಣ ಮೂರ್ತಿಗೆ ಬಹಳ ಉತ್ಸಾಹವಾಯಿತು ಇಂದಿರೆಯ ಇಷ್ಟು ಸಣ್ಣ ದೇಹದಲ್ಲಿ ಅದೆಷ್ಟು ಪ್ರೀತಿ ತುಂಬಿತ್ತು ಆ ಪ್ರೀತಿಯನ್ನು ತೋರಿಸುವ ರೀತಿಯೋ ತಾನು ಎಂದರೆ ಈ ಹುಡುಗಿ ಪ್ರಾಣವನ್ನು ಬೇಕಾದರೂ ಕೊಡುವಳು ಇಂದಿರಾ ಇಂದಿರಾ ಎಂದು ಮೃದುವಾಗಿ ಅವಳ ಹೆಸರನ್ನು ತನಗೆ ತಾನೇ ಹೇಳಿಕೊಂಡನು ಬಲ್ಲವರು ಓಂ ಎನ್ನುವ ಶಬ್ದದಲ್ಲಿ ಅದೇ ಏನೇನೋ ಅರ್ಥಗಳಿವೆ ಎಂದು ಹೇಳುವರು ಇಂದಿರಾ ಎಂಬ ಶಬ್ದದಲ್ಲಿ ಅನಂತ ಪ್ರೇಮ ಅನಂತ ವಿಶ್ವಾಸ ಅನಂತ ಭಕ್ತಿ ಅನಂತ ದಯ ಅನಂತ ಮೋಹ ಅನಂತ ವಿಲಾಸ ತುಂಬಿತ್ತೆಂದು ನಾರಾಯಣ ಮೂರ್ತಿಗೆ ತೋರಿತು ಅವರ ಹೃದಯದಲ್ಲಿ ರಕ್ತ ಚಲನೆ ಹಿಂ ದಿ ರಾ ಶಬ್ದವನ್ನು ಅನುಸರಿಸಿ ನಡೆಯತೊಡಗಿತು ಪ್ರೇಯಸಿ ಪತಿಯ ಭುಜದ ಮೇಲೆ ತನ್ನ ತಲೆಯನ್ನು ಇರಿಸಿಕೊಂಡು ಅವನ ಮುಖವನ್ನು ನೋಡುತ್ತಾ ಸುಮ್ಮನೆ ಕುಳಿತಳು ನಾರಾಯಣ ಮೂರ್ತಿ ಅವಳನ್ನು ತನ್ನ ಕೈಗಳಿಂದ ಹತ್ತಿರವಾಗಿ ಹಿಡಿದುಕೊಂಡು ತಲೆಯನ್ನು ಸ್ವಲ್ಪ ಬಾಗಿ ಅವಳ ಮುಖವನ್ನು ನೋಡುತ್ತಾ ಕುಳಿತಳು ಹೀಗೆ ಎಷ್ಟು ಹೊತ್ತು ಕುಳಿತಿದ್ದನು ಅವನಿಗೆ ತಿಳಿಯಲಿಲ್ಲ ಕಷ್ಟವನ್ನರಿಯದೆ ಸುಖದಿಂದಲೇ ಆವೃತವಾದ ಮನಸ್ಸಿಗೆ ಯಾವ ಶಾಂತತೆಯೂ ಆ ಶಾಂತತೆ ನಾರಾಯಣ ಮೂರ್ತಿಯ ಹೃದಯವನ್ನು ತುಂಬಿತ್ತು ಆ ಶಾಂತತೆ ಬರುವುದು ಕಷ್ಟ ಅದು ಬಂದುದಾದರೆ ಅದರಂತಹ ಉಪಭೋಗ್ಯವಾದ ಸ್ಥಿತಿಯೇ ಇರಲಿ ವಸ್ತುವೇ ಆಗಿರಲಿ ಬೇರೆ ಇಲ್ಲ ನಾರಾಯಣ ಮೂರ್ತಿ ಇಂದಿರೆಯ ಸಾಮೀಪ್ಯದಿಂದ ಉಂಟಾದ ಸುಖದಿಂದ ಶಾಂತನಾಗಿ ತೃಪ್ತನಾಗಿ ಸುಮ್ಮನೆ ಕುಳಿತಿದ್ದನು ಆದರೆ ಆ ಶಾಂತಿಗೆ ಕುಂದಿಲ್ಲದೆ ಇರಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿಯೇ ನಾರಾಯಣ ಮೂರ್ತಿಗೆ ಮನಸ್ಸಿನಲ್ಲಿ ತನ್ನನ್ನೇ ಅರಿಯದೆ ಏನು ಅಸಮಾಧಾನ ತಲೆದೋರಿತು ಈಗ ಇಂದಿರೇ ಹತ್ತಿರ ಕುಳಿತಿದ್ದಳು ಈಗ ತಾನು ಸುಖವಾಗಿದ್ದನು ಇದಕ್ಕೆ ಮೊದಲು ಪ್ರಾಪ್ತವಾದ ಸುಖದ ನಿಜತ್ವವನ್ನು ವಿಚಾರ ಮಾಡುವುದು ಮನುಷ್ಯ ಬುದ್ಧಿಯ ಪ್ರಥಮ ಪ್ರವೃತ್ತಿಗಳಲ್ಲಿ ಒಂದಲ್ಲ ನಾರಾಯಣ ಮೂರ್ತಿಯ ಪ್ರಾಪ್ತವಾದ ಸುಖವನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಅನುಭವಿಸಿ ಆಮೇಲೆ ವಿಚಾರಕ್ಕೆ ಮೊದಲು ಮಾಡಿದನು ಇದಕ್ಕೆ ಮೊದಲು ಇದಕ್ಕೆ ಮೊದಲು ಏನು ಎನ್ನುವುದು ನಾರಾಯಣ ಮೂರ್ತಿಯೇ ಗೆ ಮರೆತು ಹೋಗಿತ್ತು ವಿಷಯ ಮರೆತಿದ್ದರು ಅದರಿಂದ ಅವನ ಮನಸ್ಸಿನ ಅಂತರಾಳದಲ್ಲಿ ಅಸ್ವಸ್ಥತೆ ಉಂಟಾಗಿತ್ತು ಇಂದಿರೇ ಈಗ ಇಲ್ಲಿದ್ದಾಳೆ ಅವಳು ಇಲ್ಲಿ ಬರುವುದಕ್ಕೆ ಮೊದಲು ಎಂದು ಯೋಚನೆ ಮಾಡುತ್ತಾ ಮಾಡುತ್ತಾ ವಿಷಯ ಸ್ವಲ್ಪ ಜ್ಞಾಪಕಕ್ಕೆ ಬಂದ ಹಾಗ ಬಂದ ಹಾಗಾಯ್ತು ಆದರೆ ಅದು ಅಸ್ಥಿರವಾದ ನೆನಪು ವಿಷಯ ಜ್ಞಾಪಕಕ್ಕೆ ಬಂದಂತಾಗಿ ಪುನಃ ಕೈತಪ್ಪಿಸಿಕೊಂಡು ಹೋಯಿತು ಹಾಗೆಯೇ ಇವಳ ಮನಸ್ಸಿನಲ್ಲಿ ತಡಕಾಡುತ್ತಾ ಇರುವಲ್ಲಿ ಇದಕ್ಕೆ ಮೊದಲು ಏನು ಎನ್ನುವುದು ಇದ್ದಕ್ಕಿದ್ದ ಹಾಗೆ ಸ್ಫುರಿಸಿತು ಭಗವಂತ ಆ ಶೆಡ್ಡಿನಲ್ಲಿದ್ದ ಮಗ ಮನೆಯಲ್ಲಿದ್ದ ಸಣ್ಣ ಮಕ್ಕಳು ಅವರ ತಾಯಿ ಆ ಮಗನ ತಾಯಿ ಎಷ್ಟು ತೋರಿ ಬಂದು ನಿಂತ ಮಿಂಚಿನಂತಾಯ್ತು ಮುಂದೆ ಜ್ಞಾಪಕಕ್ಕೆ ಬರಲಿಲ್ಲ ಅವನು ಇಂದಿರಾ ಎಂದನು ಇಂದಿರೇ ಏನು ಎಂದಳು ಇಂದಿರಾ ನೀನು ಯಾವಾಗ ಬಂದೆಯೇ ಅರ್ಧ ಗಂಟೆಯಾಗಿರಬಹುದು ಈ ಕೊಠಡಿಗೆ ಬಂದು ಹೌದು ಎಲ್ಲಿಂದ ಬಂದೆಯೇ ಇದೇಕೆ ಹೀಗೆ ಕೇಳುವಿರಿ ನೀನು ಎಲ್ಲಿಗೆ ಹೋಗಿದ್ದೆ ನಾನು ಎಲ್ಲಿಗೆ ಹೋಗಿದ್ದೆ ಇದೇಕೆ ಹೀಗೆ ನಿನ್ನನ್ನು ನೋಡಿ ಬಹಳ ದಿನಗಳಾದ ಹಾಗೆ ತೋರುತ್ತಿದೆಯಲ್ಲ ಸರಿ ತಡೆ ಈಗ ಎಲ್ಲ ಜ್ಞಾಪಕಕ್ಕೆ ಬರುತ್ತದೆ ಓಹ್ ಎಲ್ಲ ಜ್ಞಾಪಕಕ್ಕೆ ಬಂದಿತ್ತು ಎಂದು ಸಣ್ಣಗೆ ನಡುಗಿ ಇಂದಿರೆಯನ್ನು ಸರಿಯಾಗಿ ಮುಟ್ಟಿ ನೋಡಿ ಇಂದಿರಾ ನೀನು ಇಲ್ಲಿದ್ದೀಯಾ ಇದೀಗ ಸರಿ ಇದೇನು ಮಾತು ಇಲ್ಲಿ ಇಲ್ಲದೆ ಇಲ್ಲಿ ಹೇಗೆ ಇರುತ್ತೇನೆ ಹಾಗಾದರೆ ನನಗೆ ಜ್ಞಾಪಕಕ್ಕೆ ಬಂದದ್ದು ಹೇಳಲೇ ಹೇಳಿ ನಾನು ನೀನು ಮದುವೆಯಾದದ್ದು ಒಂದು ಸಂಸಾರ ಹೂಡಿದ್ದು ನಮ್ಮ ತಾಯಿ ತಂದೆ ನಮ್ಮ ಜೊತೆಯಲ್ಲಿ ವಾಸವೂ ಇದೆಲ್ಲ ಸರಿ ಅಷ್ಟೇ ಸರಿ ಆಮೇಲೆ ನಮ್ಮ ತಾಯಿ ತೀರಿಕೊಂಡರು ಅನಂತರ ನಮ್ಮ ತಂದೆ ತೀರಿ ಹೋದರು ಕೊನೆಗಾಲದಲ್ಲಿ ಅವರು ನಿನ್ನನ್ನು ಹತ್ತಿರ ಬಂದು ಕುಳಿತುಕೊಳ್ಳೆಂದು ಹೇಳಿದರು ಹ್ಮ್ ಎಲ್ಲಪ್ಪ ಮಗುವನ್ನು ಚೆನ್ನಾಗಿ ನೋಡಿಕೊ ಅಮ್ಮಯ್ಯ ಕೂಸನ್ನು ಚೆನ್ನಾಗಿ ನೋಡಿಕೊ ಎಂದು ಅವರು ನಮ್ಮ ನಮ್ಮಿಬ್ಬರಿಗೂ ಹೇಳಿದರು ಹೌದು ನಾವು ಮಗುವನ್ನು ಬಹು ವಿಶ್ವಾಸದಿಂದ ಸಾಕುತ್ತಿದ್ದೆವು ನಾನಾದರೂ ಒಂದೊಂದು ಸಲ ಅವನನ್ನು ಬೈಯುತ್ತಿದ್ದೆ ನೀನು ಒಂದು ದಿನವೂ ಅವನನ್ನು ಬೈಯಲಿಲ್ಲ ಪಡೆಯಲಿಲ್ಲ ಬೈದರೇನು ಬುದ್ಧಿ ಬರುವುದಕ್ಕೆ ಬೈದಿರಿ ನಾನು ಅದಕ್ಕಾಗಿ ಅಲ್ಲ ಆ ಮಾತು ಹೇಳಿದ್ದು ನೀನು ಅವನನ್ನು ಎಷ್ಟು ಮುದ್ದಿನಿಂದ ಸಾಕಿದೆ ಎಂದು ಹೇಳುವುದಕ್ಕೆ ಹೇಳಿದೆ ಹೀಗೆಯೇ ಇದ್ದಾಗ ನೀನು ಒಂದು ದಿನ ಜ್ವರದಿಂದ ಮಲಗಿದೆ ಹ್ಮ್ ನಾನು ನಿನಗೆ ವಾಸಿಯಾಗಲಿ ಎಂದು ಬಹಳ ಮಾಡಿದೆ ಇಂದಿರಾ ನೀನು ಕಾಯಿಲೆಯಿಂದ ಕೃಷಳಾದ ಹಾಗೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ಹಾಗಾಯಿತು ಒಂದು ದಿನ ಅದೇನು ಸ್ವಪ್ನವೋ ನಿಜವೋ ಏನು ನಾರಾಯಣ ಮೂರ್ತಿ ಇಂದಿರೆಯನ್ನು ಭದ್ರವಾಗಿ ಹಿಡಿದುಕೊಂಡು ಹೇಳಿದನು ಒಂದು ದಿನ ನೀನು ಅಯ್ಯೋ ಹುಚ್ಚೆ ಹುಡುಗನನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ನಾನು ಬಹಳ ಕಷ್ಟಪಟ್ಟೆ ಇಂದಿರಾ ಬಹಳ ಅತ್ತೆ ಕೊನೆ ಮೊದಲಿಲ್ಲದೆ ಗೋಳಾಡಿದೆ ಅಯ್ಯೋ ಗೋಳಾಡಿ ಸಾಕಾಗಿ ಮರುಳನ ಹಾಗೆ ಸುಮ್ಮನಿದ್ದೆ ನಾರಾಯಣ ಮೂರ್ತಿ ಒಂದು ನಿಮಿಷ ನಿಮಿಷ ಸುಮ್ಮನಾದನು ಅವನು ಆಗಲು ಮರುಳನ ಹಾಗಿದ್ದನು ಇಂದಿರಾ ತನ್ನ ಹತ್ತಿರ ಕುಳಿತಿರುವುದು ತಾನು ಮಾಡ್ತನಾಡುತ್ತಿರುವುದು ಸರಿಯೇ ಆದರೆ ಅವಳು ಆ ದಿನ ಏನೋ ಆದಳು ಏನೋ ಆದಳಲ್ಲ ಆದದ್ದು ಏನು ಏನು ಆದಳು ಏನೋ ಆದಳು ಏನೋ ಆದಳು ಎಂದು ಮಾತ್ರ ಮನಸ್ಸಿನಲ್ಲಿ ಧ್ವನಿ ಏನಾದಳು ಎಂದು ಯೋಚನೆ ಅದಕ್ಕೆ ಉತ್ತರ ತೋರಿ ಬರಲಿಲ್ಲ ನಾರಾಯಣ ಮೂರ್ತಿ ಆಗ ಇದ್ದ ಅರ್ಧ ನಿದ್ರಾವಸ್ಥೆಯಲ್ಲಿ ಮಾನವನ ಮನಸ್ಸು ಬೇರೆ ಬೇರೆ ಅನೇಕ ಪದರಗಳಾಗಿರುತ್ತವೆ ಕೆಲವು ಪದರಗಳು ಜಾಗರದ ಅವಸ್ಥೆಯಲ್ಲಿಯೂ ಕೆಲವು ನಿದ್ರಾವಸ್ಥೆಯಲ್ಲಿಯೂ ಇರುತ್ತವೆ ನಾವು ದಿನವೂ ಇಂದ್ರಿಯಗಳ ಮೂಲಕ ತಿಳಿಯುವ ವಿಷಯ ಒಂದೊಂದು ಅದರದರ ಪದರದಲ್ಲಿ ಹೋಗಿ ನಿಲ್ಲುತ್ತದೆ ಅರೆ ನಿದ್ರೆಯಲ್ಲಿ ಇರುವಾಗ ಆಗ ಎಚ್ಚರವಾಗಿರುವ ಪದರಗಳಲ್ಲಿರುವ ವಿಷಯಗಳು ಜ್ಞಾಪಕ ಬರುವುದಿಲ್ಲ ಈಗ ನಾರಾಯಣ ಮೂರ್ತಿಗೆ ಆಗಿದ್ದು ಅದೇ ಸಾಮಾನ್ಯವಾಗಿ ಬಹಳ ದಿನಗಳಿಂದ ಅನುಭವಿಸಿದ್ದ ವಿಚಾರಗಳು ಚೆನ್ನಾಗಿ ಮನಸ್ಸಿನಲ್ಲಿ ನಾಟಿ ಸುಲಭವಾಗಿ ಜ್ಞಾಪಕಕ್ಕೆ ಬಂದವು ಅತಿ ಶೋಕಕಾರಿಯಾದ ಒಂದು ಅಂಶ ಮನಸ್ಸಿನಲ್ಲಿ ಮತ್ತೂ ದೂರವಾಗಿ ನಾಟಿ ಈ ಅರನಿದ್ದೆಯ ಅವಸ್ಥೆಯಲ್ಲಿ ನೆನಪಿನ ಶಕ್ತಿ ಮೀರಿತ್ತು ಹಿಂದಿರೇ ಏನಾದರಳೆಂಬುದು ಜ್ಞಾಪಕಕ್ಕೆ ಬರಲಿಲ್ಲ ಏನೇನು ಮಾಡಿದರೂ ಅದು ಮನಸ್ಸಿಗೆ ಸಿಕ್ಕಲಿಲ್ಲ ಆದರೆ ಅದು ಏನೋ ಅಶುಭವಾದದ್ದೆಂದು ದುಃಖಕರವಾದದ್ದೆಂದು ಮಾತ್ರ ಅದಕ್ಕೆ ತೋರಿತು ಆಮೇಲೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೆ ಹೋಗಿ ಮಗುವಿಗೆ ಮಧ್ಯಾಹ್ನ ತಿಂಡಿ ಇಲ್ಲದೆ ಹೋಯಿತು ನಾನು ಕಚೇರಿಯಿಂದ ಬಂದೆ ಇದ್ದ ಅವನು ಹಸಿದು ತಿಂಡಿ ಇಲ್ಲದೆ ಇದ್ದುದನ್ನು ನೋಡಿ ನನಗೆ ಬಹಳ ವ್ಯಸನವಾಯಿತು ಹ್ಮ್ ಯಾರಾದರೂ ಇದ್ದರೆ ಹುಡುಗನನ್ನು ನೋಡಿಕೊಂಡಾರು ಅವನನ್ನು ಕೇಳುವವರೇ ಇಲ್ಲ ಎಂದು ಬಹಳ ಯೋಚನೆ ಮಾಡಿದೆ ಆದರೆ ಏನು ಮಾಡುವುದು ತೋಚಲಿಲ್ಲ ಆಮೇಲೆ ಒಂದು ದಿನ ಚಿಕ್ಕಪ್ಪನವರು ಬಂದು ಒಂದು ಹುಡುಗಿ ಇದೆ ಮದುವೆ ಮಾಡಿಕೋ ಎಂದು ಹೇಳಿದರು ಹ್ಮ್ ನನಗೆ ಬೇರೆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದು ಇಷ್ಟವಿರಲಿಲ್ಲ ಏಕೆ ಇಷ್ಟವಿರಲಿಲ್ಲವೋ ಕಾಣೆ ನಮ್ಮ ಚಿಕ್ಕಪ್ಪನವರು ಬಹಳ ಹೇಳಿದರು ನೋಡಪ್ಪ ಹುಡುಗಿ ಚೆಲುವೆ ಎಂದರು ಹುಡುಗಿಯನ್ನು ತಂದು ತೋರಿಸಿದರು ಸಾವಿತ್ರಿಯನು ಚೆನ್ನಾಗಿಯೇ ಇದ್ದಳು ಆದರೆ ಅವಳನ್ನು ಮದುವೆ ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲದೆ ಹೋಯಿತು ಹ್ಮ್ ನನಗೂ ಬೇಜಾರಾಯಿತು ಇಂದಿರಾ ಒಂಟಿಯಾಗಿದ್ದು ಸಾಕಾಯಿತು ನೀನು ನೀನು ಇರಲಿಲ್ಲ ಬೇಜಾರಾಯ್ತು ಒಂದು ದಿನ ಚಿಕ್ಕಪ್ಪನವರು ಪುನಃ ಬಂದು ಅಪ್ಪ ನಿನ್ನ ಪಾಡು ಹೇಗಾದರೂ ಇರಲಿ ಹುಡುಗನನ್ನು ನೋಡೋ ಕೇಳು ಹೇಳುವವರು ಕೇಳುವವರು ಯಾರು ಇಲ್ಲ ಆ ಹುಡುಗಿಯನ್ನು ಮದುವೆ ಮಾಡಿಕೊ ಹುಡುಗನನ್ನು ನೋಡಿಕೊಳ್ಳುತ್ತಾಳೆ ನಿನ್ನ ಕಷ್ಟ ಸುಖವನ್ನು ನೋಡಿಕೊಳ್ಳುತ್ತಾಳೆ ಎಂದರು ಹ್ಮ್ ನಾನು ಆ ಮಾತಿಗೆ ಒಪ್ಪಿದೆ ಹ್ಮ್ ಒಪ್ಪಿ ಮದುವೆ ಮಾಡಿಕೊಂಡೆ ಸಾವಿತ್ರಿ ಮನೆಗೆ ಬಂದಳು ಬಂದ ಕೊಂಚ ದಿನ ನೀನೇ ಎನ್ನುವ ಹಾಗಿದ್ದಳು ಆಮೇಲೆ ಆಮೇಲೆ ಎಲ್ಲ ಬದಲಾಯಿತು ಅವಳಿಗೆ ಒಂದು ಮಗುವಾಗುತ್ತಲೂ ಹುಡುಗನನ್ನು ಅಸಡ್ಡೆಯಿಂದ ಕಾಣುವುದಕ್ಕೆ ಪ್ರಾರಂಭಿಸಿದಳು ನಾನು ಅವಳನ್ನು ಅದಕ್ಕೆ ದೂಷಿಸಿದೆ ಅವಳು ಕೋಪಿಸಿಕೊಂಡಳು ಅಂದಿನಿಂದ ನನ್ನ ಮನೆಯ ಸುಖ ಮಾಯವಾಯಿತು ಇಂದಿರೇ ಉತ್ತರ ಕೊಡಲಿಲ್ಲ ಅವಳು ಕಣ್ಣೀರನ್ನು ಸುರಿಸುತ್ತಿದ್ದಳೆಂದು ನಾರಾಯಣ ಮೂರ್ತಿಗೆ ಬೋಧೆಯಾಯಿತು ಅವಳು ಹೆತ್ತ ಮಕ್ಕಳು ಅವನು ಎಲ್ಲರೂ ನನಗೆ ಒಂದೇ ಆದರೂ ಅವಳಿಗೆ ಬೇರೆ ಬೇರೆ ಆದರು ನಾನು ಏನನ್ನೂ ಮಾಡುವ ಹಾಗೆ ಇರಲಿಲ್ಲ ಅನ್ನ ಕೊಡುವವಳು ಅವಳು ನಾನು ಏನು ಮಾಡಬಲ್ಲೆ ಅವಳು ಮಾಡುತ್ತಿದ್ದುದನ್ನೆಲ್ಲ ನೋಡುತ್ತಾ ಸುಮ್ಮನಿದ್ದೆ ಇಂದಿರೆ ಮಾತನಾಡಲಿಲ್ಲ ಅವನ ಸುಖಕ್ಕೆಂದು ನಾನು ಅವಳನ್ನು ಮದುವೆ ಮಾಡಿಕೊಂಡೆ ಅವನಿಗೆ ಅದರಿಂದ ಸುಖವಿಲ್ಲದೆ ಹೋಯಿತು ಹಾಗೂ ಸ್ವಲ್ಪ ದೊಡ್ಡವನಾಗುವವರೆಗೆ ಬೆಳೆದರೆ ಆಮೇಲೆ ಹಾಗಾದರೂ ಆಗುತ್ತದೆಯೇ ಎಂದುಕೊಂಡು ಸುಮ್ಮನಿದ್ದೆ ಅದಕ್ಕೂ ಕಷ್ಟ ಬಂದಿತು ಇಂದಿರೆ ಸುಮ್ಮನೆ ಕೇಳುತ್ತಿದ್ದಳು ಮೊನ್ನೆಯ ದಿನ ಹುಡುಗ ಎಲ್ಲಿಂದಲೋ ಬಂದು ಜ್ವರವೆಂದು ಮಲಗಿದ ಡಾಕ್ಟರನ್ನು ಕರೆಸಿದೆ ಅದು ಪ್ಲೇಗು ಎಂದರು ಅವನನ್ನು ಮನೆಯೊಳಗಿಲ್ಲಿ ಇಟ್ಟರೆ ಎಲ್ಲರಿಗೂ ಅಪಾಯ ಶೆಡ್ನಲ್ಲಿ ಬಿಟ್ಟರೆ ಬಂದು ನೋಡುವವರಿಲ್ಲ ಈ ಮಕ್ಕಳನ್ನು ನೋಡಲಿ ನಾನು ಅರಮನಸ್ಸನಾಗಿದ್ದಾಗ ಸಾವಿತ್ರಿ ಬಂದು ಅವನನ್ನು ಶೆಡ್ಡಿನಲ್ಲಿ ಬಿಡಿ ಎಂದು ಹೇಳಿದಳು ಹ್ಮ್ ಕರೆದುಕೊಂಡು ಹೋಗಿ ಶೆಡ್ಡಿನಲ್ಲಿ ಬಿಟ್ಟೆ ಚಿಕ್ಕಪ್ಪ ಬಂದು ಅಲ್ಲಿದ್ದಾರೆ ನಾನೇ ಅಲ್ಲಿ ಇರೋಣವೆಂದರೆ ಇವಳು ಒಪ್ಪಳು ತಾನು ಹೋಗಿ ಇರುತ್ತೇನೆ ಎನ್ನುತ್ತಾಳೆ ನಾನು ಇರಕೂಡದಂತೆ ಸಾವಿತ್ರಿಯ ಮನಸ್ಸು ಬಹುಕಲ್ಲು ಮನಸ್ಸು ಇಂದಿರಾ ಬಹುಕಲ್ಲು ಮನಸ್ಸು ಇಂದಿರೇ ಉಸಿರಾಡಲಿಲ್ಲ ಈ ಸಾಯಂಕಾಲ ಹೋಗಿ ನೋಡಿದೆ ಹುಡುಗ ಕಷ್ಟಪಡುತ್ತಿದ್ದ ನಾನು ನೋಡಲಾರದೆ ಹೋದೆ ಅವನನ್ನು ನೋಡಲಾರ್ದಕ್ಕೂ ಇಲ್ಲಿ ಮನೆಯಲ್ಲಿ ಈ ಊರ ಕೊನೆಯಲ್ಲಿ ಇವರಿರುವುದನ್ನು ನೋಡಿಯೂ ಜಾಗ್ರತೆ ಬಂದು ಬಿಟ್ಟೆ ಸಾಲದಕ್ಕೆ ಅವನು ಅಮ್ಮ ಅಮ್ಮ ಎಂದು ಕೂಗುತ್ತಿದ್ದ ಅಮ್ಮನಲ್ಲಿ ಅಯ್ಯೋ ಎಷ್ಟು ಕಡು ಕಷ್ಟಪಡುತ್ತಿದ್ದನೇ ಅವನು ನೀವು ಚಿಂತಿಸಬೇಡಿ ಅವನು ಸೌಖ್ಯವಾಗಿದ್ದಾನೆ ನನ್ನನ್ನು ಸಮಾಧಾನ ಪಡಿಸುವುದಕ್ಕೆ ನೀನು ಹೀಗೆ ಹೇಳುತ್ತೀಯೇ ಸಾಯಂಕಾಲ ಹಾಗಿದ್ದ ಹುಡುಗ ಈಗ ಸುಖವಾಗಿರುವನೆ ಹೋಗಲಿ ಈಗ ನೀನು ಬಂದಿದ್ದೀಯಲ್ಲ ಒಳ್ಳೆದಾಯ್ತು ಅವನನ್ನು ನೀನು ನೋಡಿಕೊಳ್ಳಬಹುದು ಹೌದು ಇನ್ನು ನನಗೆ ಇಲ್ಲ ನಿನ್ನನ್ನು ನೋಡಿದೆ ನನ್ನ ಕಷ್ಟವೆಲ್ಲ ಎಲ್ಲಿ ಹೋಯಿತು ನೋಡು ಹೀಗೆ ಹೇಳಿ ನಾರಾಯಣ ಮೂರ್ತಿ ಇಂದಿರೆಯನ್ನು ಚೆನ್ನಾಗಿ ಅಪ್ಪಿಕೊಂಡು ಮುದ್ದಿಸಿದನು ಮುದ್ದಿಸಿ ಹುಡುಗನಿಗೆ ವಾಸಿಯೇ ವಾಸಿ ನೀನು ನೋಡಿದೆಯಾ ಎಲ್ಲಿ ನೋಡಿ ಇಂದಿರೇ ತನ್ನ ಬೆರಳನ್ನು ಬಾಗಿಲ ಕಡೆಗೆ ತೋರಿಸಿದಳು ನಾರಾಯಣ ಮೂರ್ತಿ ಆ ಕಡೆಗೆ ನೋಡಿದನು ಬಾಗಿಲ ಬಳಿ ಗೋಪಾಲ ಕಾಯಿಲೆ ಇಲ್ಲದೆ ಸುಖವಾಗಿರುವ ಹುಡುಗನಂತೆ ನಿಂತಿದ್ದನು ನಾರಾಯಣ ಮೂರ್ತಿಗೆ ಅಪರಿಮಿತ ಆನಂದ ಉಂಟಾಯಿತು ಸಂತೋಷದಿಂದ ಹಿಂದಿರೆಯ ಇಂದಿರೆಯನ್ನು ನೋಡಲು ಕಣ್ಣು ತಿರುಗಿಸಿದನು ಇಂದಿರಾ ರೂಪಮಂಕಾಗಿತ್ತು ಅವನು ಇಂದಿರಾ ಎಂದು ಕೂಗುತ್ತಾ ಅವಳನ್ನು ಹಿಡಿದುಕೊಳ್ಳಲು ಯತ್ನಿಸಿದನು ಆದರೆ ಎಲ್ಲೋ ಒಂದು ಸಲ ಪರ್ವತಾಗ್ರವನ್ನು ಏರಿ ನಿಂತು ಅಲ್ಲಿರುವ ಮೋಹವನ್ನು ಹಿಡಿಯ ನೆಲೆಸುವ ಹಸುಳೆಯ ಕೈಗೆ ಆ ಮೋಡ ಸಿಕ್ಕದೆ ಹೋಗುವಂತೆ ಇಂದಿರಾ ಅವನ ಕೈಗೆ ಸಿಕ್ಕದೆ ಹೋಗಿದ್ದಳು ಹೋದಳು ಇಂದಿರಾ ಎಂದು ಕೂಗುತ್ತಾ ಅವನು ಎಚ್ಚೆತ್ತನು ಇಂದಿರಾ ಸತ್ತು ಹತ್ತು ವರ್ಷವಾಗಿತ್ತು ನಾರಾಯಣ ಮೂರ್ತಿ ಇಂದಿರೆಯನ್ನು ಹತ್ತು ವರ್ಷಗಳ ಹಿಂದೆ ಕಳೆದುಕೊಂಡು ಪತ್ನಿ ವಿಯೋಗದ ದುಃಖವನ್ನು ಅನುಭವಿಸಿದ್ದನು ಇಂದು ಇಂದಿರೆ ತಾನು ಮೊದಲು ಆಗಾಗ ಹೇಳಿದ್ದ ಮುದ್ದಿನ ಮಾತುಗಳನ್ನು ಹೇಳುತ್ತಾ ನಿದ್ದೆಯಲ್ಲಿ ಕಂಡುಬಂದು ಪುನಃ ಅದೃಶ್ಯಳಾದಳು ನಾರಾಯಣ ಮೂರ್ತಿಗೆ ಪತ್ನಿ ವಿಯೋಗದ ದುಃಖದ ಅನುಭವ ಇನ್ನೊಂದು ಸಲ ಆಯಿತು ಮನಸ್ಸಿನಲ್ಲಿ ದುಃಖ ಅಲ್ಲೋಲ ಕಲ್ಲೋಲವಾಗಿ ಮೇರೆಯನ್ನು ಮೀರಿ ಉರುಬಿನಿಂದ ಉಕ್ಕುತ್ತಲಿತ್ತು ನಾರಾಯಣ ಮೂರ್ತಿ ಕಿಟಕಿಯಿಂದ ಹೊರಗೆ ನೋಡಿದನು ಶಾಂತವಾದ ರಾತ್ರಿ ತುಂಬಿದ ಬೆಳದಿಂಗಳು ಶುಭ್ರವಾದ ಆಕಾಶದಲ್ಲಿ ಪ್ರೇಯಿಸಿ ನಕ್ಷತ್ರಗಳ ಸಮೂಹದ ಮಧ್ಯೆ ಚಂದ್ರನು ಆನಂದದಿಂದ ವಿಹರಿಸುತ್ತಿದ್ದನು ಅವನ ಆತ್ಮದ ತಂಪಿನ ಬೆಳದಿಂಗಳ ಶಾಂತಿ ಪ್ರಪಂಚವನ್ನು ತುಂಬಿ ತೇಲಿಸುತ್ತಲಿತ್ತು ಆಹಾ ಅದೆಂತಹ ಶಾಂತಿ ಅದೇ ಆ ಶಾಂತವಾದ ಆ ತುಂಬಿದ ಬೆಳದಿಂಗಳ ರಾತ್ರಿಯಲ್ಲಿ ಗೋಪಾಲನು ತನ್ನ ತಾಯಿ ಹೊಂದಿದ್ದ ಅನಂತ ಶಾಂತಿಯನ್ನು ಐದಿದನೆಂದು ನಾರಾಯಣ ಮೂರ್ತಿಗೆ ಆಗ ತಿಳಿಯಲಿಲ್ಲ ನಾರಾಯಣ ಮೂರ್ತಿಗೆ